ನಮಸ್ಕಾರ. ಇವತ್ತು ಮೂಸಂಬಿ ಹಣ್ಣಿನ ಎರಡು ರೀತಿಯ ಜ್ಯೂಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸಿಹಿ ಇಷ್ಟಪಡೋರಿಗೊಂದು, ಸಿಹಿ ಬೇಡ ಅಥವಾ ಮಧುಮೇಹಿಗಳು ಅಥವಾ ತೂಕ ಇಳಿಸ್ಕೋಬೇಕು ಅನ್ನೋರಿಗೆ ಇನ್ನೊಂದು ರೀತಿಯ ಜ್ಯೂಸು. ಮೂಸಂಬಿ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ತುಂಬ ವಿಟಮಿನ್ ಸಿ ಇರುತ್ತೆ ಅದರಲ್ಲಿ. ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಜೀರ್ಣಕ್ರಿಯೆಗೆ ಒಳ್ಳೆಯದು, ಇಮ್ಯುನಿಟಿ ಹೆಚ್ಚಾಗುತ್ತೆ. ಹೀಗೆ ಇದರದ್ದು ತುಂಬ ಉಪಯೋಗ ಇದೆ. ನಾನಿಲ್ಲಿ ಒಂದು 5-6 ಮೂಸಂಬಿ ಹಣ್ಣನ್ನು ಅರ್ಧಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಹೋಳಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಜ್ಯೂಸರ್ ಸಹಾಯದಿಂದ ಹಣ್ಣಿನ ರಸನ ತೆಕ್ಕೊಂಡ್ಬಿಡ್ತೀನಿ. ಅಷ್ಟು ಹಣ್ಣಿನ ರಸನ ತೆಕ್ಕೊಂಡಿದ್ದೀನಿ, ಪೂರ್ತಿ ಒಂದು ಸ್ವಲ್ಪನೂ ಬಿಡದ ಹಾಗೆ ರಸ ಬಂದ್ಬಿಟ್ಟಿದೆ. ಇದಕ್ಕೆ ಸ್ವಲ್ಪನೂ ನೀರು ಹಾಕಿಲ್ಲ, ಇದು ಪೂರ್ತಿ ಮೂಸಂಬಿ ಹಣ್ಣಿನ ರಸನೇ, ನೀರೊಂಚೂರು ಬೆರೆಸಿಲ್ಲ. ನಾನು ಇವಾಗ ಇದನ್ನು 2 ಲೋಟಕ್ಕೆ ಹಾಕ್ತಾ ಇದ್ದೀನಿ. ಸಿಹಿ ಇಷ್ಟಪಡೋರಿಗೆ ಸ್ವಲ್ಪ ಬೆಲ್ಲ, ನಾನಿಲ್ಲಿ ಬೆಲ್ಲದ ಪುಡಿ ಬೆಲ್ಲ ಹಾಕ್ತಾ ಇದ್ದೀನಿ, ಮತ್ತು ಸ್ವಲ್ಪ ಏಲಕ್ಕಿ ಹಾಕ್ತಾ ಇದ್ದೀನಿ. ಇದು ಸಿಹಿ ಇಷ್ಟಪಟ್ಟು ಜ್ಯೂಸ್ ಕುಡಿಯೋಂಥವರಿಗೆ. ಸಿಹಿ ಬೇಡ ಅನ್ನೋರಿಗೆ ಸ್ವಲ್ಪ ಉಪ್ಪು ಮತ್ತು ಒಂಚೂರು ಮೆಣಸು ಹಾಕ್ತಾ ಇದ್ದೀನಿ. ಸಿಹಿ ಇರುವಂಥ ಹಣ್ಣಿಗೆ ಉಪ್ಪು ಮತ್ತು ಮೆಣಸು ಹಾಕ್ಕೊಂಡು ಕುಡಿದ್ರೆ ಜ್ಯೂಸು ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಯ್ತಾ ಹೇಳಿ.